ಹಾಯ್ ಫ್ರೆಂಡ್ಸ್, ಹಸ್ತ ನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಮ್ಯಾಕ್ರಮ್ ತೋರಣ ಬೇಕು ಅಂದ್ಬಿಟ್ಟು ನನಗೆ ಆರ್ಡರ್ ಕೊಟ್ಟಿದ್ರು. ಆರ್ಡರ್ ಕಂಪ್ಲೀಟ್ ಆಗಿದೆ, ಅದರದ್ದೊಂದು ಶಾರ್ಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಇದು ಬಂದುಬಿಟ್ಟು ನಾನು ಯೆಲ್ಲೋ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂಥರ ಪಿಂಕ್ ಶೇಡು ಶೈನಿಂಗ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ, ಪಿಂಕ್ ಶೇಡಲ್ಲಿದೆ. ಮತ್ತು ಇದು ಬಂದುಬಿಟ್ಟು ರಾಮಾ ಗ್ರೀನ್ ಕಲರು ನಾನು ಬೀಡ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ, ಆ ಶೇಡಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಮತ್ತು ಇದನ್ನು ನೋಡ್ಬೋದು ನೀವು, ರೆಡ್ ಕಲರಲ್ಲಿದೆ. ರೆಡ್ ಇದು ಶೈನಿಂಗ್ ವೈರ್, ಇದು ರೆಡ್ ಕಲರು ಮತ್ತು ಕ್ರೀಮ್ ಕಲರ್ ವೈರ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಇದಕ್ಕೂ ನಾನು ಶೈನಿಂಗ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ, ಬ್ಲ್ಯಾಕ್ ಶೇಡಲ್ಲಿ ಬರುತ್ತೆ. ಮತ್ತು ನೋಡಿ, ಇಲ್ಲಿ ಡಾರ್ಕ್ ಗ್ರೀನ್ ಕಲರು ಬೀಡ್ಸ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಇದು ಈ ರೀತಿ ಬಂದಿದೆ. ರೆಡ್ಡು ಮತ್ತು ಕ್ರೀಮ್ ಕಲರು ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇದು ಶೈನಿಂಗ್ ವೈರ್, ಇದು ಇದು ರೆಡ್ ಕಲರ್ ಬಂದು ಶೈನಿಂಗ್ ವೈರು, ಕ್ರೀಮ್ ಕಲರ್ ಬಂದು ನಾರ್ಮಲ್ ವೈರು. ಸೊ ಇದು ಎರಡು ನಾರ್ಮಲ್ ವೈರೇ ಯೂಸ್ ಮಾಡಿದ್ದೀನಿ, ಇದರಲ್ಲಿ ಶೈನಿಂಗ್ ವೈರ್ ಯೂಸ್ ಮಾಡಿದ್ದೀನಿ. ಸೊ ಶೈನಿ ಶೈನಿ ಆಗಿರುತ್ತೆ, ನಾವು ಬಾಗ್ಲಲ್ಲಿ ಹಾಕಿದಾಗ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ಇದು ನನಗೆ ತುಂಬ ಸೇಲ್ ಆಗಿದೆ ಶೈನಿಂಗ್ ವೈರಲ್ಲಿ. ಇದು ಎರಡು ಆರ್ಡರ್ ಇತ್ತು, ಈ ಆರ್ಡರ್ನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ. ಗ್ರೀನ್ ಕಲರ್ ಬಂದು ಈ ರೀತಿ ಬಂದಿದೆ. ಸೊ ಈ ಟೈಪಲ್ಲಿ ತೋರಣನ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಸೊ ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು ನೋಡಿ. ನಾನಿಲ್ಲಿ ಗ್ರೀನ್ ಕಲರಿಗೆ ಇಲ್ಲಿ ಸ್ಟಿಚ್ ಮಾಡಿಕೊಂಡಿಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ರೆಡ್ ಕಲರಲ್ಲಿ ನೋಡಿ ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ. ದಾರ ತೊಗೊಂಡು ಇಲ್ಲಿಗೆ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಇದು ಮೇಲ್ಭಾಗದಲ್ಲಿ ಕಣ್ಣದಲ್ಲಿ ಇರೋ ರೀತಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಸ್ಟಿಚ್ ಮಾಡ್ಕೊಂಡಾಗ ಏನಾಗುತ್ತೆ ನಮಗೆ, ಈ ನಾವೇನಿಲ್ಲಿ ಮೆಲ್ಟ್ ಮಾಡಿಬಿಟ್ಟು ನಾವಿಲ್ಲಿ ಕಚ್ಚಿಸ್ಕೊಂಡಿರ್ತೀವಲ್ವ ನೋಡಿ, ಈ ರೀತಿ ಬಿಟ್ಕೊಂಡ್ರೂ ಸಮೇತ ಇದು ಹೊರಭಾಗಕ್ಕೆ ಬರೋದಿಲ್ಲ, ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಮತ್ತು ಬಿಚ್ಕೊಳ್ಳೋ ಚಾನ್ಸಸ್ಸು ಇರೋದಿಲ್ಲ. ಸೊ ಸ್ಟಿಚ್ ಮಾಡಿಕೊಂಡ್ರೆ ಬಿಗ್ಗಿಯಾಗಿ ಕೂತ್ಕೊಳ್ಳುತ್ತೆ. ಮತ್ತು ಇದು ವಾಷೆಬಲ್ಲು ಫ್ರೆಂಡ್ಸ್, ನೀವು ಎಷ್ಟು ವರ್ಷ ಬೇಕಾದರೂ ಯೂಸ್ ಮಾಡ್ಬೋದು. ವೈರ್ ಕಲರ್ ನೀವು ಕಲರ್ ಕಾಂಬಿನೇಷನ್ ನೋಡಿಬಿಟ್ಟು ತೊಗೊಂಡಂಗೆ ನೀವು ವೈರ್ ಶೇಡ್ ಆಗೋದಿಲ್ಲ, ಕೆಲವು ವೈರ್ ಶೇಡ್ ಆಗುತ್ತೆ, ಕೆಲವು ವೈರ್ ಶೇಡ್ ಆಗೋದಿಲ್ಲ. ಸೊ ನೀವು ಕಲರ್ ಕಾಂಬಿನೇಷನಲ್ಲಿ ನೋಡ್ಬಿಟ್ಟು ಹಾಕ್ಕೊಂಡ್ರೆ ನಿಮಗೆ ವೈರ್ ಕೂಡ ಶೇಡ್ ಆಗೋದಿಲ್ಲ, ತುಂಬ ವರ್ಷ ಬಾಳಿಕೆ ಬರುತ್ತೆ. ಮತ್ತು ಇದು ವಾಷೆಬಲ್ ಕೂಡ, ನೀವು ಬ್ರಷ್ ಸಾಫ್ಟ್ ಬ್ರಷ್ನ ಯೂಸ್ ಮಾಡಿಬಿಟ್ಟು ವಾಶ್ ಕೂಡ ಮಾಡ್ಕೋಬೋದು. ಸೊ ನೋಡಿ, ಈ ರೀತಿ ಇದೆ. ಸೊ ನೀವು ನಿಮ್ಮ ಬಾಗಿಲು ಅಳತೆ ನೋಡಿಬಿಟ್ಟು ನೀವು ಪಟ್ಟಿನ ಹಾಕ್ಕೊಂಡು ಡಿಸೈನ್ ಹಾಕ್ಕೋಬೇಕಾಗತ್ತೆ. ಕೆಲವು ಬಾಗಿಲು ತುಂಬ ದೊಡ್ಡದಾಗಿರುತ್ತೆ, ದೊಡ್ಡ ಬಾಗಿಲಿಗೆ ಈ ರೀತಿ ಫ್ಲವರ್ಸ್ ಇಲ್ಲಿ ಏನು ಬಂದಿದೆ ಸೆಂಟ್ರಲ್ಲಿ ನೋಡಿ, ಒಂದು ಎರಡು ಮೂರು ಫ್ಲವರ್ ಬಂದಿದೆಯಲ್ಲ, ತುಂಬ ದೊಡ್ಡ ಬಾಗಿಲು ಇರೋದಕ್ಕೆ ನಾಲ್ಕು ಫ್ಲವರ್ ಬರುತ್ತೆ. ಸೊ ನೀವು ಪಟ್ಟಿನ ಹಾಕಬೇಕಾದ್ರೆ ನೋಡಿಬಿಟ್ಟು ನೀವು ಬಾಗಿಲು ಅಳತೆ ಇಟ್ಕೊಂಡು ನೀವು ಹಾಕ್ಕೋಬೇಕಾಗತ್ತೆ. ಸೊ ನೋಡಿ, ಅಳತೆ ನೋಡೋದಾದರೆ ಇದನ್ನು ಇಂಚಸಲ್ಲಿ ನೋಡೋದಾದರೆ ನೋಡಿ, ಪಟ್ಟಿ ಬಂದು ನಾನಿಲ್ಲಿ 32 ಇಂಚು ಪಟ್ಟಿ ಹಾಕ್ಕೊಂಡಿದ್ದೀನಿ. ಸೊ ನೋಡಿ, 32 ಇಂಚು ಪಟ್ಟಿ ಬರುತ್ತೆ. ಇನ್ನು ಉದ್ದನ ನೋಡೋದಾದರೆ ನೋಡಿ, 13 ಇಂಚು ಉದ್ದ ಬರುತ್ತೆ. ಸೊ ಈ ಮೆಷರ್ಮೆಂಟಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಸೊ ನೀವು ಬೇಕಂದರೆ ನೋಡಿ, ಇದು ವೈರ್ ನಾನು ಏನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ಈ ವೈರ್ನ ಬೇಕಂದರೆ ನೀವು ತುಂಬ ಲೆಂತಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ನೋಡಿ. ಇದನ್ನು ಅಳತೆ ಮಾಡೋದಾದರೆ ಇದು ಅಷ್ಟೇ, ಇದು ನೋಡಿ 31 ಇಂಚು ಪಟ್ಟಿ ಬಂದಿದೆ, ಉದ್ದ ಬಂದು 14 ಇಂಚು ನೋಡಿ. ಇದು ಇನ್ನಾಗಲಿ ಗ್ರೀನ್ ಕಲರ್ ಈ ವೈರ್ನ ಏನು ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕಿಂತ ಉದ್ದ ಇಲ್ಲಿ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಇಲ್ಲಿ ನನಗೆ 1 ಇಂಚ್ ಎಕ್ಸ್ಟ್ರಾ ಬಂದಿದೆ. ಸೊ ಈ ಮೆಷರ್ಮೆಂಟಲ್ಲಿ ನಾನು ತೋರಣನ ಹಾಕ್ಕೊಂಡಿದ್ದೀನಿ ನೋಡಿ. ನಾನು ಇಲ್ಲಿ ಗ್ರೀನು ಮತ್ತು ಯೆಲ್ಲೋ ಕಲರ್ ಕಾಂಬಿನೇಷನಲ್ಲಿ ಏನು ಈ ತೋರಣ ಹಾಕಿದ್ದೀನಿ. ಇದನ್ನು ಆರ್ಡರ್ ಕೊಟ್ಟಿರೋದು ಬಂದು ತುಮಕೂರಿಂದ ಚಂದ್ರಕಲಾ ಅಂತ ಹೇಳಿಬಿಟ್ಟು. ಸೊ ಥ್ಯಾಂಕ್ ಯು ಚಂದ್ರಕಲಾ ಮೇಡಮ್ ನನಗೆ ಈ ಆರ್ಡರ್ನ ಕೊಟ್ಟಿರೋದಕ್ಕೆ. ರೆಡ್ಡು ಮತ್ತು ಕ್ರೀಮ್ ಕಲರ್ ವೈರ್ನ ನಾನು ಯೂಸ್ ಮಾಡಿದ್ದೀನಲ್ಲ, ಈ ಕಾಂಬಿನೇಷನಲ್ಲಿ ನನಗೆ ಆರ್ಡರ್ ಕೊಟ್ಟಿರೋದು ಬ್ಯಾಂಗ್ಳೂರಿಂದ ಶಶಿ ಅಂದ್ಬಿಟ್ಟು. ಸೊ ಥ್ಯಾಂಕ್ ಯು ಶಶಿ ಮೇಡಮ್ ನನಗೆ ಈ ಆರ್ಡರ್ ಕೊಟ್ಟಿರೋದಕ್ಕೆ. ಸೊ ಈ ಎರಡು ಆರ್ಡರ್ನ ನಾನು ಫಿನಿಷ್ ಮಾಡಿದ್ದೀನಿ, ಹಾಗಾಗಿ ಇದು ಶಾರ್ಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ನಿಮ್ಮಲ್ಲಿ ಯಾರಿಗಾದರೂ ಈ ರೀತಿ ತೋರಣ ಆಗಲಿ, ಹೋಮ್ ಡೆಕೋರೇಟಿವ್ ಐಟಮ್ಸ್ ಆಗಲಿ, ಅಥವಾ ಬ್ಯಾಗ್ಸ್ ಆಗಲಿ, ನಿಮಗೆ ಬೇಕಿದ್ದಲ್ಲಿ ನೀವು ತೊಗೊಳ್ಳೋ ಇಂಟ್ರೆಸ್ಟ್ ಇದ್ದಲ್ಲಿ ನಿಮ್ಮ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ವಾಟ್ಸಪ್ ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಸೊ ಕಾಲ್ ಮಾಡಬೇಡಿ, ಬ್ಯುಸಿ ಇರೋದ್ರಿಂದ ಕಾಲ್ಸ್ ಪಿಕ್ ಮಾಡೋದಕ್ಕಾಗೋದಿಲ್ಲ. ಸೊ ನೀವು ವಾಟ್ಸಪ್ ಮಾಡಿದ್ರೆ ನಮ್ಗೆ ಇಂಥ ಕಲರಲ್ಲಿ ಬೇಕು, ಇಂಥ ಡಿಸೈನ್ ಬೇಕು ಅಂತ ಹೇಳಿದ್ರೆ ನೀವು ಯಾವ ಡಿಸೈನ್ ಫೋಟೋ ಕಳಿಸಿರ್ತೀರಾ ಅದೇ ಡಿಸೈನಲ್ಲಿ ಹಾಕ್ಬಿಟ್ಕೊಡ್ತೀವಿ. ನೀವು ಯಾವ ಕಲರಲ್ಲಿ ಕೇಳ್ತೀರಾ ಅದೇ ಕಲರಲ್ಲಿ ಹಾಕ್ಬಿಟ್ಕೊಡ್ತೀವಿ. ಯಾರಾದರೂ ಇಂಟ್ರೆಸ್ಟ್ ಇದ್ದಲ್ಲಿ ನೀವು ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.